ಬಿಗ್ ಬಾಸ್ ಸೀಸನ್ 10ರ ಶುಕ್ರವಾರದ ಬೆಳಗಿನ ವೋಟಿಂಗ್ ರಿಸಲ್ಟ್ ನೋಡಿದರೆ ಅಭಿಮಾನಿಗಳಿಗೆ ಒಂದು ದೊಡ್ಡ ಶಾಕ್ ಕಾದಿದೆ ಅಂತಾನೆ ಹೇಳಬಹುದು. ಹಾಗೆಯೇ ನಿನ್ನೆಯ ವೋಟಿಂಗ್ ರಿಸಲ್ಟ್ ಕಂಪೇರ್ ಮಾಡಿದರೆ ತುಂಬಾ ಡಿಫ್ರೆನ್ಸ್ ಬಂದಿರುವಂಥದ್ದು. ಇವಾಗ ಕೆಲವೊಂದು ಪ್ಲೇಸ್ ಬಿಟ್ಟು ಮಿಕ್ಕ ಎಲ್ಲ ಪ್ಲೇಸ್ಗಳಲ್ಲೂ ಭಾರೀ ಬದಲಾವಣೆ ಆಗಿರುವಂಥದ್ದು ಕಂಡು ಬಂದಿದೆ. ಬನ್ನಿ ಹಾಗಾದರೆ ಅಟ್ ಪ್ರೆಸೆಂಟ್ ಯಾರು ಯಾವ ಪ್ಲೇಸ್ನಲ್ಲಿ ಇದ್ದಾರೆ ನೋಡೋಣ, ಮತ್ತು ಯಾರಿಗೆ ಎಷ್ಟು ವೋಟಿಂಗ್ ಬಂದಿದೆ ಎಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ. ಗುರುವಾರದ ವೋಟಿಂಗ್ ರಿಸಲ್ಟ್ ಪ್ರಕಾರ 6ನೇ ಸ್ಥಾನದಲ್ಲಿ ತುಕಾಲಿ, 5ನೇ ಸ್ಥಾನದಲ್ಲಿ ವರ್ತೂರ್ ಸಂತೋಷ್, 4ನೇ ಸ್ಥಾನದಲ್ಲಿ ವಿನಯ್ಗೌಡ, 3ನೇ ಸ್ಥಾನದಲ್ಲಿ ಸಂಗೀತ, 2ನೇ ಸ್ಥಾನದಲ್ಲಿ ಕಾರ್ತಿಕ್, 1ನೇ ಸ್ಥಾನದಲ್ಲಿ ಪ್ರತಾಪ್ ಅವರು ಇದ್ದರು. ಆದರೆ ಶುಕ್ರವಾರದ ವೋಟಿಂಗ್ ರಿಸಲ್ಟ್ ಪ್ರಕಾರ 6ನೇ ಸ್ಥಾನದಲ್ಲಿ ತುಕಾಲಿ, 5ನೇ ಸ್ಥಾನದಲ್ಲಿ ವರ್ತೂರ್ ಸಂತೋಷ್, 4ನೇ ಸ್ಥಾನದಲ್ಲಿ ವಿನಯ್ಗೌಡ, ಇವರ ಸ್ಥಾನಗಳು ಹಾಗೆಯೇ ಇದೆ, ಪಾಯಿಂಟ್ ಅಂತರದಿಂದ ಸ್ವಲ್ಪ ಜಾಸ್ತಿಯೇ ಇದೆ. 3ನೇ ಸ್ಥಾನದಲ್ಲಿ ಡ್ರೋನ್ ಪ್ರತಾಪ್ ಬಂದಿದ್ದಾರೆ, 2ನೇ ಸ್ಥಾನದಲ್ಲಿ ಸಂಗೀತರವರಿದ್ದಾರೆ, 1ನೇ ಸ್ಥಾನದಲ್ಲಿ ಕಾರ್ತಿಕ್ ಅವರು ಇದ್ದಾರೆ. ಇನ್ನು ಸ್ಪರ್ಧಿಗಳ ವೋಟಿಂಗ್ ಪರ್ಸೆಂಟೇಜ್ ನೋಡುವುದಾದರೆ ವರ್ತೂರ್ ಸಂತೋಷ್ರವರು 15.2% ವೋಟಿಂಗ್ ಪಡೆದಿದ್ದಾರೆ, ವಿನಯ್ ಗೌಡರವರು 17.5% ವೋಟಿಂಗ್ ಪಡೆದಿದ್ದಾರೆ, 3ನೇ ಸ್ಥಾನದಲ್ಲಿರುವ ಡ್ರೋನ್ ಪ್ರತಾಪ್ ಅವರು 20.1% ವೋಟಿಂಗ್ ಪಡೆದಿದ್ದಾರೆ, 2ನೇ ಸ್ಥಾನದಲ್ಲಿರುವ ಸಂಗೀತರವರು 20.3% ವೋಟಿಂಗ್ ಪಡೆದಿದ್ದಾರೆ, 1ನೇ ಸ್ಥಾನದಲ್ಿರುವ ಕಾರ್ತಿಕ್ ರವರು 20.8% ವೋಟಿಂಗ್ ಪಡೆದಿದ್ದಾರೆ. ಈ ವಿಷಯದಿಂದ ಡ್ರೋನ್ ಪ್ರತಾಪ್ ಅಭಿಮಾನಿಗಳಿಗೆ ಬೇಸರ ಉಂಟು ಮಾಡುತ್ತಿದೆ. ಈ ವೋಟಿಂಗ್ ರಿಸಲ್ಟ್ ಯಾವ ಕ್ಷಣದಲ್ಲಾದರೂ ಬದಲಾವಣೆಯಾಗಬಹುದು. ಟಾಪ್ 3 ಸ್ಥಾನಕ್ಕೆ ಪೈಪೋಟಿ ನೀಡುತ್ತಿರುವ ಈ ಮೂವರು ಸ್ಪರ್ಧಿಗಳ ಲಿಸ್ಟಿಂಗ್ ಕೇವಲ ಪಾಯಿಂಟ್ ಅಂತರದಿಂದ ಹೆಚ್ಚಿದೆ ಅಷ್ಟೇ. ಯಾವ ಕ್ಷಣದಲ್ಲಾದರೂ ಕೂಡ ಈ ವೋಟಿಂಗ್ ರಿಸಲ್ಟ್ ತಲೆಕೆಳಗಾಗಬಹುದು. ಖಂಡಿತವಾಗಿಯೂ ನಿಮ್ಮ ನೆಚ್ಚಿನ ಸ್ಪರ್ಧಿ ಯಾರು ಮತ್ತು ಬಿಗ್ ಬಾಸ್ ಸೀಸನ್ 10ರ ವಿನ್ನರ್ ಯಾರಾಗಬೇಕೆಂದು ಕಮೆಂಟ್ ಮೂಲಕ ತಿಳಿಸಿ.